ಹಾಕಿ ಅವರು ಒಂದು ಕ್ಯೂಟ್ ಆಗಿರೋ ಪಪ್ಪಿಯನ್ನ ಕೊಡ್ತಾ ಇದ್ದಾರೆ. ಪ್ರತಿ ಕನ್ನಡದಲ್ಲಿ ಬರುವಂತಹ ಎಲ್ಲ ಹೆಣ್ಮಕ್ಳು ಯಾರೆಲ್ಲ ನಿರ್ಮಾಪಕರಾಗ್ತಾರಲ್ಲ, ಅವರಿಗೆ ಸದಾ ಪ್ರೋತ್ಸಾಹವನ್ನ ನೀಡ್ತಾರೆ ನಮ್ಮ ದಿ ಬಾಸ್. ಹಾಗಾಗಿ ಇದೀಗ ಇದು ಕ್ಯೂಟೆಸ್ಟ್ ಮೂಮೆಂಟ್ ಇದು. ಇದರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಇದೆ. ಇದು ನಮ್ಮ ಟಗರು ಪಲ್ಯ, ಆಗ ಕೊಡೋದಕ್ಕೆ ಮಿಸ್ ಆಗಿತ್ತು. ಹಾಗಾಗಿ ಡಾಲಿ ಧನಂಜಯ್ ಸರ್, ಡಾಲಿ ಧನಂಜಯ್ ಸರ್ ಆ ಟ್ರೈಲರ್ ಲಾಂಚ್ ಅಲ್ಲಿ ಮಿಸ್ ಆದಂತಹ ಗಿಫ್ಟ್ ಅನ್ನ ಈಗ ಕೊಡ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಡಾಲಿ ಸರ್ ಪರವಾಗಿ ನಮ್ಮ ದಿವಾಸ್ ಅವರಿಗೆ. ನಮ್ಮ ಕಲಾವಿದ ಬಾದಲ್ ಅವರು ಬಿಡಿಸಿರುವಂತಹ ಚಿತ್ರ ಇದು. ನಮ್ಮ ಪ್ರೀತಿಯ ಟಗರು ಪಲ್ಯದ ಹೀರೋ ದಯವಿಟ್ಟು ಜಾಯ್ನ್ ಆಗ್ಬೇಕು ಈ ಫೋಟೋಗೆ ಪ್ಲೀಸ್. ನಮ್ಮ ನಾಗಭೂಷಣ್ ಅವರು ಬರಬೇಕು ಪ್ಲೀಸ್. ಎಸ್ ಇದೀಗ ನೇರವಾಗಿ ತಂದೆ ತಾಯಿ ಸಮಂತ ಎಲ್ಲ ಗುರುಗಳಿಗೆ, ಅಣ್ಣ ತಂಗರಿಗೆ, ಅಕ್ಕ ತಂಗರಿಗೆ, ಹಾಗೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಒಂದೇ ಒಂದು ರಿಕ್ವೆಸ್ಟು, ದಯಮಾಡಿ ಇರಪ್ಪಿ ಇರಪ್ಪಿ ಕಿರ್ಚ್ಕೊಳಕ್ಕಿಂತ ಒಂದು ನಿಮಿಷ ಇರಿ. ಒಬ್ರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಪುಕ್ಸಟ್ಟೆ ಕೊಡಲ್ಲ ಅಣ್ಣ. ಒಂದ್ ನಿಮಿಷ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರಲಿ, ಯಾಕೆಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರು ಒಂದು ಬೆಲೆ ಸಿಗುತ್ತಣ್ಣ, ದಯಮಾಡಿ. ಅರ್ಥ ಆಯ್ತಣ್ಣ? ಮೊದಲನೇದಾಗಿ ಮ್ಯಾಟ್ರಿಸ್ ಸಿನಿಮಾ ಇದೇ ಏಪ್ರಿಲ್ 5ನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲೂ ಬರ್ತಾ ಇದೆ. ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ. ಏನಕ್ಕೆ ಅಂತಂದರೆ ಮ್ಯಾಟ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಟ್ನಿ ಟೈಮ್ಗೆ ಹೋಗ್ಬಿಡಿ, ಮಾರ್ನಿಂಗ್ ಶೋಗೆ ಹೋಗ್ರಿ. ಯಾಕಂದರೆ ಮರ್ತಿರ್ಬಿಡೆ ಮ್ಯಾಟ್ನಿ ಅಂತ ಒಂದು ಮ್ಯಾಟ್ನಿ ನಾಲ್ಕು ಏನೋ ಏಳುವರೆಗೆ ಒಂದು ನಾಲ್ಕುವರೆಗೆ ಹೋಗ್ಬಿಟ್ಟಿರ ಆಮೇಲೆ. ಯಾಕೆಂದರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದು ಹೇಳ್ಬೇಕು ನಾನು, ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಂದು ಫುಲ್ ಫಾರ್ಮ್ ಬಂದು ಅದೇ, ಅದ್ರದ್ದು ಆ್ಯಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಸಂ ಅಷ್ಟೇ ಅಲ್ಲ ಇರೋ. ಏನಕ್ಕೆ ಅಂತಂದರೆ ಅಲ್ಲಿ ಕಲ್ತಿದ್ದು, ಯಾಕಂದರೆ ನಾವು ಅಲ್ಲಿದೆ ಸ್ಟೂಡೆಂಟು. ಸೊ ನೀವು ನಮ್ಮ ಸೀನಿಯರ್ ಸರ್, ನಮ್ಮ ಸ್ಕೂಲ್ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ, ನಾವು ಇನ್ನೂ ಜೂನಿಯರ್ ಸ್ವಾಮಿ ನಿಮ್ಗಿಂತ. ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ಥರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದರೆ ಆ ಜರ್ನಿ ತುಂಬ ದೊಡ್ಡ ಜರ್ನಿ ಅದು. ಯಾಕಂದರೆ ಯಾರಿಗೂ ಸಿಗದೇ ಇರೋದಂತಲ್ಲ, ಯಾವತ್ತು ಶ್ರಮ ಇರುತ್ತೆ. ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವನೆ ಅಂತಂದರೆ ಅದರಿಂದ ಶ್ರಮ ಇರುತ್ತೆ. ತುಂಬ ಈಸಿಯಾಗಿ ಬಂದುಬಿಡೋಲ್ಲ, ಏ ಬಿಡಮ್ಮ ಬಂದುಬಿಟ್ಟಿದ್ದಾನೆ, ಇಲ್ಲ. ಆ ಜರ್ನಿ ಒಂದಿದೆ, ಅದಕ್ಕೊಂದು ಟ್ರಾವೆಲಿಂಗ್ ಇದೆ, ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ. ಇವತ್ತು ಮ್ಯಾಟ್ನಿ ಸಿನಿಮಾ ಅವ್ರು ಈ ಮಟ್ಟಿಗೆ ಬಂದಿದೆ ಅಂತಂದರೆ ಅದರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ, ನಮಗೆ ಕಾಣಿಸ್ತಾನೂ ಇದೆ. ಸೊ ಅವ್ರಿಗೆ ಇದೇ ಥರ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ, ಹರಿಸ್ತೀನಿ. ಇದಾದಮೇಲೆ ನಮ್ಮ ಬುಲ್ಬುಲ್ ಬಗ್ಗೆ ಬರಲೇಬೇಕು. ಏನಕ್ಕೆ ಅಂತಂದರೆ ಇರಪ್ಪಿ ನೀವು ಅಲ್ಲೇ ಇರಪ್ಪ ಅಲ್ಲೇ ಇರಪ್ಪ ತಾಯಿ, ನೀವು ಸ್ವಲ್ಪ ಅಲ್ಲೇ ಇರಿ ಮೇಡಮ್, ಯಾಕಂದ್ರೆ ಗ್ಲಾಮರಲ್ಲಿ ನಮ್ಮನ್ನು ಓವರ್ಲ್ಯಾಪ್ ಮಾಡಿಬಿಡ್ತೀರಾ ಅಂತ ಅಷ್ಟೇ. ಏನಕ್ಕೆ ಅಂತಂದರೆ 10 ವರ್ಷ ಒಂದು ನಾಯಕ ನಟಿ ಒಂದು ರಂಗದಲ್ಲಿ ಏನೋ ಈಜೋದಾಗಲಿ ಜಯಿಸೋದಾಗಲಿ ತುಂಬ ಕಷ್ಟ. ಅಂದರೆ ಕಷ್ಟ ಅಂತಂದರೆ ಮೇಂಟೈನ್ ಮಾಡ್ಕೊಂಡೋಗ್ಬೇಕಲ್ಲ ಅಂತ. ನಾವು ಬುಲ್ಬುಲಲ್ಲಿ ಏನು ನೋಡೋದು, ಇವತ್ತು ಮ್ಯಾಟ್ನಿಲ್ ಆಗ್ಬೋದು ಅದೇ ಥರನೇ ಕಾಣಿಸ್ತಾ ಇದ್ದಾರೆ. ಅದರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮಗೆ. ಸಿ ಅದರಲ್ಲೂ ಒಂದು ಶ್ರಮ ಇದೆ, ಹೌದೋ ಅಲ್ಲೋ? 10 ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನೇ ತೊಗೊಂಡ್ಬಿಟ್ರೆ ಅಂದರೆ ಹಳೆ ತಲೆಮಾರು ಹೇಳ್ತಾರೆ, ಈಗಿನ ತಲೆಮಾರಲ್ಲಿ 10 ವರ್ಷ ಯಾವ್ದಾರು ನಾಯಕ ನಟರು ಇದ್ದಾರ? ತುಂಬ ಕಮ್ಮಿ. ಸೊ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ, ಅವ್ರಿಗೆ ಆಲ್ ದಿ ಬೆಸ್ಟ್. ಆಮೇಲೆ ನಾವು ಇಲ್ಲಿವರೆಗೆ ಆ್ಯಕ್ಚುಲಿ ಅವ್ರು ತುಂಬ
ಲವ್ಲಿ ಆಗಿ ಮುದ್ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ರಲ್ಲಿ ನಮಗೆ ಭಯ ಆಗೋಯ್ತು. ಮೊದಲೇ ದೇವ್ರು ಕೃಷ್ಣಪ್ಪ ಕಂಡುಕೊಟ್ಟಿದ್ದಾನೆ, ಅದ್ರ ಮೇಲೆ ಅಷ್ಟು ಅಗಲ ಕಂಡುಕೊಟ್ಟಿದ್ದಾನೆ. ಸೊ ಅವ್ರಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಯಾಕಂದ್ರೆ ಅವಾಗಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗೆ ಅವ್ರು ಬಂದಿದ್ರಂತ, ನನ್ನ ಜೊತೆಗೆ 5-6 ಸಿನಿಮಾ ಮಾಡಿರ್ತಾರೆ, ಇನ್ನು ಯಾವ ಸಿನಿಮಾಗೆ ನಾವು ಬರೋಕ್ಕಾಗುತ್ತೆ ಹೇಳ್ರಿ? ಹೌದಾ ಅಲೋ ಏನಪ್ಪೇ? ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ. ಸೊ ಆದರೂ ಥ್ಯಾಂಕ್ ಯು ಮೇಡಮ್, ನಿಮ್ಮ ಮೊದಲನೇ ಸಿನಿಮಾಗೆ ನಮಗೆ ಕರೆದು ನಮ್ಗೆ ಯಾ ನಿಮ್ಮ ಪಾದಕ್ಕೆ ನಮ್ಮ ನಮಸ್ಕಾರ. ಥ್ಯಾಂಕ್ ಯು. ಹಾಗೆ ನಮ್ಮ ನಾಗಭೂಷಣ್ ಅವರು, ಅವರು ಇಂಜಿನಿಯರು, ಆದರೆ ತುಂಬ ಮುದ್ದಾಗಿ ಮಾತಾಡ್ತಾರೆ ಅವ್ರು. ಆ್ಯಕ್ಚುಲಿ ಅವ್ರು ಮಾತಾಡೋಷ್ಟೇ ನಂಗೆ ಭಾಳ ಇಷ್ಟ. ಗಣಗಣಗಣಗಣಗಣಗಣ ಅಂತ ಮಾತಾಡಿಸ್ತಾರೆ ಸಿನಿಮಾದಲ್ಲಿ. ಸೊ ಲವ್ಲಿ ತುಂಬ ಚೆನ್ನಾಗಿದೆ. ಸೊ ನಿಮಗೂ ಆಲ್ ದಿ ಬೆಸ್ಟ್, ಯಾಕಂದ್ರೆ ಇದೆಲ್ಲ ಒಂದು ಟೀಮ್ ವರ್ಕು. ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ರು, ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ. ಸೊ ಆದರೂ ಕೂಡ ಆಲ್ ದಿ ಬೆಸ್ಟ್ ಅವ್ರಿಗಾಗಲಿ, ನಮ್ಮ KR Pet ಅವ್ರಿಗಾಗಲಿ. KR Pet ಮೇಲೆ ಆ್ಯಕ್ಚುಲಿ ಯಾವತ್ತೂ ಬೇಜಾರಿದೆ, ಯಾಕಂದರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನನಗಿಷ್ಟವಾದ ಪಾತ್ರನ ಅವ್ರು ಕಿತ್ಕೊಂಡ್ರು ಅಂತ ಇವತ್ತಿಗೂ ಅವ್ರ ಮೇಲೆ ಬೇಜಾರಿದೆ. ಆದರೂ ಕೂಡ ಖುಷಿನೂ ಇದೆ, ಯಾಕಂದ್ರೆ ಇಂಥ ಒಂದು ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಒಳ್ಳೇದಾಗಲಿ, ಯಾಕಂದರೆ ಈ ಸಿನಿಮಾ ಪಾರ್ವತಿ ಗೌಡ್ರು ಆ್ಯಕ್ಚುಲಿ ನಿರ್ಮಾಪಕರು ಆಗಿರೋದು. ನಮ್ಮಲ್ಲಿ ತುಂಬ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು, ಬೆರಳೆಣಿಕೆನೂ ಇಲ್ಲ ಮೋಸ್ಕೋಬೇಕಿಲ್ಲ ನಂಗೆ ಗೊತ್ತಿರೋಂಗೆ. ಆದರೆ ಇವತ್ತು ಅವ್ರು ಬಂದಿದ್ದಾರೆ, ಶ್ರಮಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾಗೆ ಅಮ್ಮ ಅದ್ಭುತವಾದ ಯಶಸ್ಸು ಸಿಗಲಿ, ಆಲ್ ದಿ ಬೆಸ್ಟ್, ತುಂಬ ಒಳ್ಳೇದಾಗಲಿ. ಯಾ ಮಾತು ಮೊದಲೇ ಕೈ ಸೇರಿಲ್ಲ ಸುಮ್ಮನೆ. ಸೊ ಅವ್ರಿಗೆ ಒಳ್ಳೇದಾಗಲಿ, ಈ ಟೀಮ್ಗೆ ಒಳ್ಳೇದಾಗಲಿ, ನಿರ್ದೇಶಕರಿಗೆ ಒಳ್ಳೇದಾಗಲಿ. ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆದಾಗ ಅದರ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲು ಸಿಗುತ್ತೆ. ಸೊ ಮ್ಯಾಟ್ನಿ ಸಿನಿಮಾ ತುಂಬ ದೊಡ್ಡ ಯಶಸ್ಸಾಗಲಿ, ಯಾಕಂದರೆ ಹಾರರ್ ಟ್ರೆಂಡ್ ಈಗ ಆ್ಯಕ್ಚುಲಿ ಸ್ವಲ್ಪ ಇಲ್ಲ. ಸೊ ಮೋಸ್ಟ್ಲಿ ಹಾರರ್ ಸಿನಿಮಾ ಅಂತಂದರೆ ಇದೇ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ. ಸೊ ಇದು ತುಂಬ ದೊಡ್ಡ ಯಶಸ್ಸು ಸಿಗಲಿ ಅಂತ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ಥರ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ತುಂಬ ದೊಡ್ಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಡಿ ಬಾಸ್ ಬಂದಿರೋದೇ ನಮ್ಗೆಲ್ರಿಗೂ ಒಂದು ದೊಡ್ಡ ಶಕ್ತಿ. ಇದೀಗ ಡಿ ಬಾಸ್ ಅವರನ್ನ ಗೌರವಿಸಬೇಕು, ಒಂದು ಬೊಕೆ ಕೊಡೋದ್ರ ಮೂಲಕ ಅಂತ ವಿನಂತಿಸ್ತಾ ಇದ್ದೀವಿ. ಏನೋ ನಮ್ಮ ಸಿನಿಮಾ ತಂಡದ ಪರವಾಗಿ ಕೂಡ ನೆನಪಿನ ಕಾಣಿಕೆ ಇದೆ, ಡಾಲಿ ಧನಂಜಯ್ ಸರ್ ಅವ್ರಿಗೂ ಅದನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನೀವು ನಿರ್ಮಾಪಕರಿಗೆ ಕೊಡಿ, ಅವ್ರು ಕೊಡ್ತಾರೆ. ಓಕೆ, ಈಗ ಡಾಲಿ ಧನಂಜಯ್ ಸರ್ಗೆ ಇದನ್ನು ನೀಡಬೇಕು ನಿರ್ಮಾಪಕರು, ಪ್ಲೀಸ್ ಡಾಲಿ ಸರ್ಗೆ ಕೊಡಿ. ವೇದಿಕೆ ಮೇಲೆ ನಮ್ಮ ಆನಂದ್ ಸಂಸ್ಥೆಯ ಆನಂದ್ ಆಡಿಯೋ ಸಂಸ್ಥೆ ಆನಂದ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ಮಂತ್ರಿ ಮಾಲ್ ಪರವಾಗಿ ಡಿ ಬಾಸ್ ದರ್ಶನ್ ಸರ್ಗೆ ಒಂದು ಬೊಕೆಯನ್ನು ನೀಡ್ತಾ ಇದ್ದಾರೆ. ಮಂತ್ರಿ ಮಾಲ್ ಪರವಾಗಿ ದಯವಿಟ್ಟು ಬರಬೇಕು. ಆನಂದ್ ಆಡಿಯೋ ಸಂಸ್ಥೆ ಈ ವರ್ಷ 25 ವರ್ಷಗಳನ್ನು ಸಂಪೂರ್ಣಗೊಳಿಸ್ತಾ ಇದೆ, ಹಾಗಾಗಿ ಆನಂದ್ ಆಡಿಯೋ ಸಂಸ್ಥೆಯವರಿಗೆ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತಾ ಇದ್ದೀವಿ. ಮಂತ್ರಿ ಮೌಲ್ನ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಇಡೀ ತಂಡ ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು ದಯವಿಟ್ಟು, ಪ್ಲೀಸ್ ವೇದಿಕೆಯನ್ನು ಅನುವು ಮಾಡಿಕೊಡಬೇಕು ಸಿಬ್ಬಂದಿ ವರ್ಗದವರು. ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನಮ್ಮ ಮ್ಯಾಟ್ನಿ ಸಿನಿಮಾ ತಂಡ ನಮ್ಮ ಇಬ್ಬರು ಮುಖ್ಯ ಅತಿಥಿಗಳ ಜೊತೆಗೆ ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು ಮ್ಯಾಮ್, ಪ್ಲೀಸ್ ಮ್ಯಾಮ್. ಎಸ್, ನಿರ್ಮಾಪಕರು ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ದ ಗ್ರೂಪ್ ಫೋಟೋ. ನಮ್ಮ ಇಡೀ ಸಿನಿಮಾ ತಂಡದ ಜೊತೆಗೆ ನಮ್ಮ ಡಿ ಬಾಸ್ ಸರ್ ಹಾಗೂ ಡಾಲಿ ಸರ್ ಇದ್ದಾರೆ, ಒಂದು ಗ್ರೂಪ್ ಫೋಟೋ. ಮ್ಯಾಗ್ನಿ ಸಿನಿಮಾ ಇದೆ April 5 ತಾರೀಕು ರಿಲೀಸ್ ಆಗ್ತಾ ಇದೆ. ಕೇಶವ್ ಸರ್ ಹಾಗೂ ಅವರ ಮಿಸ್ಸಸ್ ಕಡೆಯಿಂದ ಕೂಡ ಒಂದು ಬೊಕೆ ಇದೆ, ಹಾಗಾಗಿ ಅದನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ವಿ ಕೇಶವ್ ಸರ್ ಆ್ಯಂಡ್ ಫ್ಯಾಮಿಲಿ. ನಮ್ಮ ಇಡೀ ಮ್ಯಾಗ್ನಿ ಚಿತ್ರತಂಡಕ್ಕೆ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ
ಏಪ್ರಿಲ್ 5ನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇದೇ ರೀತಿಯಾಗಿರ್ಬೇಕು. ಈಗಷ್ಟೇ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ. ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಮ್ಮ ಪ್ರೀತಿಯ ದೀಪಾಸ್ ಅವರಿಗೆ ಇಡೀ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀವಿ. ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ಜಾಲಿ ಧನಂಜಯ್ ಸರ್ ಅವರಿಗೂ ಕೂಡ ವಂದನೆಗಳನ್ನ ಸಮರ್ಪಿಸ್ತಾ ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ನಮ್ಮ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದೀವಿ. ಆಗಮಿಸಿರುವ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಬಂದಿರುವಂತಹ ನಮ್ಮ ಎಲ್ಲ ಸಿನಿ ಪ್ರೇಕ್ಷಕರಿಗೆ ಪ್ರೀತಿಯ ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದೀವಿ. ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್ ಗಾಲಿ ಧನಂಜಯ್ ಸರ್. ಎಷ್ಟು ಹೊತ್ತು ನಮ್ಮ ಜೊತೆ ಆದಂತಹ ನಿಮ್ಮೆಲ್ರಿಗೂ ನಾನು ಶಮೀರಾ ಬಿಳುವಾಯಿ, ನಮ್ಮೆಲ್ಲರ ಪ್ರೀತಿಯ ದಿವಸ್ ದರ್ಶನ್ ಸರ್ ಹಾಗೂ ಗಾಲಿ ಧನಂಜಯ್ ಸರ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸತೀಶ್ ನಿನಾಸನ್ ಸರ್ ಜಾಯಿನ್ ಆಗಬೇಕು. ರಚಿತ ಮ್ಯಾಮ್ ಪ್ಲೀಸ್, ಟ್ರೈಲರ್ ಲಾಂಚ್ ಆಗ್ತಾ ಇದೆ, ದಯವಿಟ್ಟು ಬರಬೇಕು. ದರ್ಶನ್ ಸರ್ ಮಾತನಾಡೋದಕ್ಕೂ ಮುನ್ನ, ಆದ್ರೆ ಅದಕ್ಕೂ ಮೊದಲು ಇದೀಗ ನೇರವಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ರೋಲ್ ಅನ್ನ ಮಾಡಿರುವಂತಹ, ನಿಜವಾಗ್ಲೂ ಅದು ಬ್ಯೂಟಿಫುಲ್ ಅಥವಾ ಏನು ಅನ್ನೋದು ಟ್ರೈಲರ್ ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ. ನಮ್ಮ ಬುಲ್ಬುಲ್ ಬೆಡಗಿ ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಈ ಥರ ಒಂದು ಕಾರ್ಯಕ್ರಮನ ನಾನು ಒಂದು ಮಾಲಲ್ಲಿ ಒಂದು ಟ್ರೇಲರ್ ಲಾಂಚ್ ಕಾರ್ಯಕ್ರಮನ ನಾವು ಮಾಡ್ತಿರೋವಂಥದ್ದು, ಐ ಮೀನ್ ನನ್ನ ಸಿನಿಮಾದಲ್ಲಿ. ಆ್ಯಂಡ್ ಬಂದ ಕೂಡಲೇ ನಿಮ್ಮ ಪ್ರೀತಿ ಬಂದಿದ ತಕ್ಷಣ ಸಿಕ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಇನ್ನೊಂದೇನು ವಿಶೇಷತೆ ಅಂದರೆ ನನ್ನ ಮೊದಲನೇ ಸಿನಿಮಾ ಇದು. ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು, ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಕೂಡ ಆಗುತ್ತೆ. ನಾನು ಅವರ ಸಿನಿಮಾಯಿಂದ ಬಂದಿರೋದು, ಅವರ ಬ್ಯಾನರ್ ತೂಗುದೀಪ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದವಳು ನಾನು ಬುಲ್ ಬುಲ್ ಸಿನಿಮಾಯಿಂದ. ಸೊ ಆಫ್ಟರ್ 10 ಇಯರ್ಸ್ ನನ್ನ ಸಿನಿಮಾಗೆ ಟ್ರೇಲರ್ ಲಾಂಚ್ಗೆ ಬಂದಿರೋದು, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಂದೇನು ಗೊತ್ತಾ ವಿಶೇಷ, ಮೂರೂ ಜನ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು. ದರ್ಶನ್ ಸರ್ ಮೊದಲನೇ ಸಿನಿಮಾ, ಅದಾದಮೇಲೆ ಅಯೋಗ್ಯದಲ್ಲಿ ಸತೀಶ್ ಶ್ರೀನಿವಾಸಂ ಅವರೊಟ್ಟಿಗೆ, ಆ್ಯಂಡ್ ಮಾನ್ಸೂನ್ ರಾಗ ಧನಂಜಯ್ ಅವರೊಟ್ಟಿಗೆ ವೇದಿಕೆಯನ್ನ ಇವರೊಟ್ಟಿಗೆ ಹಂಚ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎಸ್ ಎಸ್, ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು ಪ್ಲೀಸ್ ಮಾರ್ಕ್ ಯುವರ್ ಕ್ಯಾಲೆಂಡರ್ಸ್, ನಮ್ಮ ಸಿನಿಮಾ ಮ್ಯಾಟ್ನಿ ರಿಲೀಸ್ ಆಗ್ತಿದೆ. ಅದ್ಭುತವಾಗಿ ಬಂದಿರುವಂಥ ಸಿನಿಮಾ. ಆ್ಯಂಡ್ ನನ್ನ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್, ಮೊದಲನೇ ಸಿನಿಮಾ ನಾನು ಕ್ರಾಂತಿಲಿ ಕೆಲಸ ಮಾಡಿರೋದು, ಶಿ ಈಸ್ ಮೈ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್, ಮೊದಲನೇ ಸಿನಿಮಾ ಅವ್ರದ್ದು.
ಅವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ದು ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ಸಿನಿಮಾ ಮಾಡಿರೋವಂಥದ್ದು. ಇವರಿಬ್ರಿಗೂ ಒಳ್ಳೇದಾಗಲಿ, ನನ್ನ ಕಡೆಯಿಂದ ನಿಮ್ಮ ಎಲ್ಲರೂ ಕಡೆಯಿಂದ ಅವ್ರಿಗೆ ಬೆಸ್ಟ್ ವಿಶಸ್. ಹಾಗೇ ದಯವಿಟ್ಟು ಬಂದ ಸಿನಿಮಾ ನೋಡಿ, ರಿಕ್ವೆಸ್ಟ್ ಮಾಡ್ಕೊಳ್ತಿಲ್ಲ, ಪ್ಲೀಸ್ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು. ಆ್ಯಂಡ್ ಓವರ್ ಟು ಡಿ ಬಾಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಡಿ ನನಗೆ ಮಾತಾಡೋಕೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ಯೂಟ್ಯೂಬಲ್ಲಿ ನಮ್ಮ ಮ್ಯಾಗ್ನಿ ಸಿನಿಮಾದ ಟ್ರೈಲರ್ ಈಗಷ್ಟೇ ಲಾಂಚ್ ಆಗಿರೋದ್ರಿಂದ ನೀವೆಲ್ಲರೂ ನೋಡಬೇಕು. ರಚಿತಾ ಮ್ಯಾಮ್ ಬುಲ್ಬುಲ್ ಕ್ಯೂಟ್ ಆಗಿದ್ರು, ಈಗ ಹೆದರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದೀಗ ನಮ್ಮ ಪ್ರೀತಿಯ ನಮ್ಮೆಲ್ಲರ ನೆಚ್ಚಿನ ನಮ್ಮ ಸಿನಿಮಾದ ನಾಯಕ ನಟ ನಮ್ಮ ಸತೀಶ್ ನೀನಾಸಂ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದು. ನಮಸ್ಕಾರ, ಎಲ್ಲರಿಗೂ ಚೆನ್ನಾಗಿದ್ದೀರಾ? ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ, 2 ನಿಮಿಷ ಸುಮ್ಮನೆ ಇರು. ಯಾಕೆ ಅಂದರೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡಬೇಕಿರೋ ಮಾತು, ಅದನ್ನು ನೀವೆಲ್ಲ ಕೇಳಿಸ್ಕೋಬೇಕು, ಸರ್ರು ಕೇಳಿಸ್ಕೋಬೇಕು. ಓಕೆನಾ? ಅಗ್ರಿನಾ? ಓಕೆ ಡನ್, ಸೂಪರ್. ಮೊದಲನೇದಾಗಿ ಟ್ರೈಲರ್ ಲಾಂಚಿಗೆ ಬರಬೇಕು ಅಂತ ಸರ್ ಹತ್ರ ಹೋದಾಗ ಫಸ್ಟ್ ಹೇಳಿದ್ದು ನನಗೆ ಬೆಳ್ಳಿ ಪರ್ವ ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಕೇಳಿದ್ರು, ಯಾಕಿರೋ ಮ್ಯಾಟ್ನಿ ಇನ್ನು ರಿಲೀಸ್ ಮಾಡ್ದಾಗ ಕೂತಿದ್ರೆ, ಫಸ್ಟ್ ರಿಲೀಸ್ ಮಾಡಿ ಸಿನಿಮಾನ ಅಂತಂದರು. ಅವಾಗ ನಾನು ಸರ್ ಟ್ರೈಲರ್ ಲಾಂಚಿಗೆ ಬರ್ಬೇಕು ನೀವು ಮುಂದೆ, ಹೀರೋ ನೀವು ಕರೆಯೋದೇ ಬೇಡ, ನಾನು ಬರ್ತೀನಿ, ನೀವು ಲಾಂಚ್ ಮಾಡಿ ಸಿನಿಮಾನ ಅಂತಂದರು. ಅದಾದಮೇಲೆ ಫೋನ್ ಮಾಡಿದೆ ನಾನು, ರಚಿತಾ ಅವರು ಆಲ್ರೆಡಿ ಮಾತಾಡಿದ್ರು, ಆಮೇಲೆ ಫೋನ್ ಮಾಡಿದೆ ನಾನು. ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು, ಹೀರೋ ಯಾವ ಡೇಟ್ ಆದರೂ ಮಾಡಿ, ನಾನು ಬರ್ತೀನಿ. ರಚಿತಾ ಅವರಿದ್ದೀರಾ, ರಚಿತಾ ಅವರಿದ್ದಾರೆ, ನೀವಿದ್ದೀರಾ, ನಿಮ್ಮಿಬ್ಬರಿಗೋಸ್ಕರ 100% ಬರ್ತೀನಿ ಅಂತಂದರು. ಬಂದಿದ್ದಾರೆ. ಆ್ಯಂಡ್ ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ, ಸದಾಕಾಲ ಬ್ಯೂಟಿಫುಲ್ ಮನಸ್ಸುಗಳನ್ನು ಹಿಡಿದು ಎಲ್ಲ ಸಿನಿಮಾಗಳಿಗೂ ನಾವು ಯಾವಾಗ ಕರೆದಾಗಲೂ ಬರಲ್ಲ ಅಂತಂದಿಲ್ಲ. ಆ ಪ್ರೀತಿ, ಆ ವಿಶ್ವಾಸನ, ಆ ನಂಬಿಕೆನ ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ. ಒಂದೆರಡು ಮಾತು, ರಚಿತಾ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ಆವಾಗಲೇ ಹೇಳ್ತಿದ್ದೆ ಕಿರೀಟ ಇದ್ದಂಗೆ ಅಂತ. ಆ್ಯಂಡ್ ಅದಿತಿ ಪ್ರಭುದೇವ್ ಅವರು, ಪೂರ್ಣ, ನಾಗ ಮತ್ತು ಪೂರ್ಣ, ಶಿವರಾಜ್ ಕೇರ್ಪೇಟೆ, ಆ್ಯಂಡ್ ಮಂಜಣ್ಣ ಮತ್ತು ನಮ್ಮ ಚಂದನ್ ಸುರೇಶ್ ಅವರು, ಹಾಗೆಯೇ ಇಡೀ ಮೀಡಿಯಾ, ಆನಂದ್ ಆಡಿಯೋ ಎಲ್ಲರನ್ನು ನೆನೆಸ್ಕೋತೀನಿ ಈ ಸಂದರ್ಭದಲ್ಲಿ. ಹಾಗೆ ಸ್ಪೆಷಲ್ ಗೆಸ್ಟಾಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ, ಯಾವಾಗಲೂ ನನ್ನ ಜೊತೆಗೆ ನಿಂತಿರ್ತಾನೆ ಬೆನ್ನೆಲುಬಾಗಿ, ಅವನು ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಕಡೆಯದಾಗಿ ಎಲ್ಲರ ಜೊತೆಲೂ ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಪ್ರೀತಿಸೋರ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ. ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು, ಅದು ಮ್ಯಾಟ್ನಿದಾಗಿತ್ತು. ಸರ್ ಬಂದಮೇಲೆ ಅದು ಪ್ರೋಗ್ರಾಮು ಡಿ ಬಾಸ್ ಪ್ರೋಗ್ರಾಮೇ ಆಗಿದ್ದು, ಅದಾಗಲಿ, ಸಂತೋಷ. ಅವ್ರು ಇದ್ದ ಕಡೆ ಒಂದು ಸೆಲೆಬ್ರೇಷನ್ನೇ, ಆ ಸೆಲೆಬ್ರೇಷನ್ ಬೇಕು ಅಫ್ಕೋರ್ಸ್. ಇವತ್ತು ಮ್ಯಾಟ್ನಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ, ಅಫ್ಕೋರ್ಸ್ ಮ್ಯಾಟ್ನಿ ಇವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅವ್ರು ಬಂದಿದ್ದರಿಂದ. ಅದು ನಿಜ, ಅದು ಅದನ್ನು ಸುಳ್ಳಲ್ಲ, ಅದು ಅದನ್ನು ಒಪ್ಕೋಬೇಕು, ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಪಾರ್ವತಿ ಅವರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ, ಆ್ಯಂಡ್ ಮನ್ನವರ ಡೈರೆಕ್ಷನ್ನು, ಅವರಿಬ್ಬರಿಗೆ ಒಳ್ಳೇದಾಗಬೇಕು, ಇಂಡಸ್ಟ್ರಿ ಕಾಲಿಡ್ತಾ ಇದ್ದಾರೆ. ಈ ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ಹಾರೈಸಿ, ಯಾರು ನಮ್ಗೆ ಸಪೋರ್ಟ್ ಮಾಡಿದಿರೋ ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ನೀನಾಸಂ ಸರ್. ಇದೀಗ ಸ್ನೇಹಿತರ ಜೊತೆ ಸದಾ ನಿಲ್ಲುವಂತಹ ಜೀವ ನಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ್ ಸರ್. ಮ್ಯಾಟ್ನಿ ಸಿನಿಮಾದ ಟ್ರೈಲರ್ ಈಗಷ್ಟೇ ನೋಡಿದ್ರಿ, ನಿಮ್ಮ ಜಸ್ಸಿ ದಿನಗಳೇನಾದರೂ ನೆನಪಾದ್ವಾ ಅಂತ? ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದೇ ನಿಮಿಷ ಮ್ಯಾಟ್ನಿ ಬಗ್ಗೆ ಮಾತಾಡೋಣ. ತುಂಬ ಖುಷಿ ಏನಂದರೆ, ಇವತ್ತು ಇಡೀ ಮಂತ್ರಿ ಮಾಲಲ್ಲಿರೋರು ಎಲ್ಲರೂ ಇಲ್ಲೇ ಬಂದು ನಿಂತಿದ್ದೀರಾ, ಅದು ತುಂಬ ದೊಡ್ಡ ಖುಷಿ. ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ, ಆಬ್ವಿಯಸ್ಲಿ ನಮ್ಮ ಅಣ್ಣ ಬಂದಿದ್ದಾರೆ. ದಯವಿಟ್ಟು ಈ ಎಲೆಕ್ಷನ್ನು, ಐ ಪಿ ಎಲ್ಲು, ಇದೆಲ್ಲದರಲ್ಲೂ ಬ್ಯುಸಿ ಇದ್ದೀರಾ ಗೊತ್ತು. ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನು ಎಲ್ಲದಕ್ಕೂ ರೀಚ್ ಆಗಬೇಕು, ಎಲ್ಲಾದರ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಒಂದೊಳ್ಳೆ ಸಿನಿಮಾ ಬಂದಾಗ. ಯಾಕೆಂದರೆ ಭಾಷೆಯ ಅಳಿವು ಉಳಿವಲ್ಲಿ ಸಾಹಿತ್ಯ, ಸಿನಿಮಾ, ನಾಟಕಗಳು ಎಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತವೆ. ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬ ಇಂಪಾರ್ಟೆಂಟ್, ಅದು ಯಾವಾಗಲೂ ನಿಮ್ಮ ಕಡೆಯಿಂದ ನಿರಂತರವಾಗಿ ಆಗಲಿ. ಆ್ಯಂಡ್ ಮ್ಯಾಟ್ನಿ ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ, ಹಾರರ್ ಕಾಮಿಡಿ ಅಂತೂ ಇನ್ನೂ ತುಂಬ ಇಷ್ಟ. ಅದರಲ್ಲಿ ತುಂಬ ಅದ್ಭುತವಾದ ಕಲಾವಿದರು, ಸತೀಶ್ ಅವ್ರು ಇರೋ ಕಡೆ ನಗುಗೆ ಕೊರತೆನೇ ಇರಲ್ಲ. ನಾಗಭೂಷಣ್ಣು, ಪೂರ್ಣ, ನಮ್ಮ ಶಿವರಾಜ್ ಕೆಆರ್ಪೇಟೆ, ಪೂರ್ಣಚಂದ್ರ ಅವ್ರ ಮ್ಯೂಸಿಕ್ಕು, ದಿಗಂತು, ತುಂಬ ಒಳ್ಳೆ ಅದ್ಭುತ ಕಲಾವಿದರಿದ್ದಾರೆ. ಇನ್ನು ರಚಿತಾ ಅವರು ನಮ್ಮ ಕನ್ನಡದ ಲೇಡಿ ಸೂಪರ್ ಸ್ಟಾರ್, ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ. ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಎಲ್ಲ ಬಂದು ಥಿಯೇಟ್ರಲ್ಲಿ 5 ತಾರೀಕು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್
ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು. ಮಂಡ್ಯದ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸಣ್ಣ ಪುಟ್ಟ ಪಾತ್ರಗಳ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಾಯಕ ನಟಾಗಿ ನಟನಾಗಿ ನಿಂತ್ಕೋತೀನಿ ಅಂತ ಒಂದು ಹಠದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬ ಎಫರ್ಟ್ ಹಾಕಿ ತುಂಬ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನೇ ಜೀವಿಸೋ ಅಂತ ಗೆಳೆಯ, ತುಂಬ ಒಳ್ಳೇದಾಗಲಿ ಸತೀಶ್ಗೆ. ನೀವೆಲ್ಲರ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಆ್ಯಂಡ್ ತಗರು ಪಲ್ಯ ಟ್ರೈಲರಿಗೆ ಬಂದಾಗ ದರ್ಶನಣ್ಣ ಬಂದಿದ್ರು, ಸಿನಿಮಾ ತುಂಬ ಚೆನ್ನಾಗಾಯಿತು, ಮ್ಯಾಟ್ನಿ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ, ಅವ್ರು ಬಂದ್ಯಾರೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇಡೀ ಮ್ಯಾಟ್ನಿ ಚಿತ್ರ ತಂಡಕ್ಕೆ ನೀವು ಸಹಕಾರವನ್ನ ನೀಡ್ತಾ ಇದ್ದೀರಾ. ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ದರ್ಶನ್ ಸರ್ ಮಾತನಾಡೋದಕ್ಕೂ ಮೊದಲು ಒಂದೇ ನಿಮಿಷ ವಿಷಯ ಕೇಳಿಸ್ಕೊಳ್ಳಿ. ನಮ್ಮ ನಿರ್ಮಾಪಕಿ ಪಾರ್ವತಿ ಎಸ್ ಗೌಡ ಅವರು ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ತಂದಿದ್ದಾರೆ, ಅದನ್ನ ನೀಡಬೇಕು ಅನ್ನೋದು ಅವ್ರ ಆಸೆ. ಗಿಫ್ಟ್ ಬರ್ಲಿ ಪ್ಲೀಸ್. ಈಗ ನೇರವಾಗಿ ನಾವು ಶಿವಣ್ಣನಿಂದಲೇ ಮಾತನ್ನ ಶುರು ಮಾಡಿಬಿಡೋಣ. ಶಿವರಾಜ್ ಕೆ ಆರ್ ಪೇಟೆ ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಎಷ್ಟು ದುಡ್ಡು ಮಾಡಿದ್ರಿ, ಮ್ಯಾಟ್ನಿ ಬಗ್ಗೆ ಮಾತನಾಡಬೇಕು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೆ ಆಗೈತೆ, ನಮ್ಮ ಮ್ಯಾಟ್ನಿ ಸಿನಿಮಾ ಆಡಿದನೆ ಶುರು ಮಾಡ್ಬಿಡೋಣ. ಸಂಜೆ ಮೇಲೆ ಸುಮ್ಮನೆ ಹಂಗೆ ಫೋನು ಮಾಡ್ಲ ನಿಂಗೆ, ಕರೆದುಕೊಂಡು ಹೋಗಬೇಕು ಮ್ಯಾಟ್ನಿ ಶೋಗೆ. ಇಲ್ಲಿ ಫಸ್ಟ್ ಶೋ ಟಿಕೆಟ್ ತಗೊಂಡು ಇನ್ನೂ ಹೊರಗಡೆನೆ ನಿಂತಿದ್ದೀರಾ ಅಂತ ಕಾಣಿಸ್ತೈತೆ ಕಲ್ಲ. ಮ್ಯಾಟ್ನಿ ಒಂದು ಹಾರರ್ ಕಾಮಿಡಿ ಇರುವಂಥ ಚಿತ್ರ, ಒಂದು ಅದ್ಭುತವಾದಂತಹ ಚಿತ್ರ, ಬಹುತಾರಾಗಣ ಇರುವಂಥ ಚಿತ್ರ. ಇನ್ನ ಬಂದಿಲ್ಲ ಕರ್ರು, ಬರ್ತಾರೆ, ನಾನು ಕಾಯ್ತಾ ಇದ್ದೀನಿ. ಹಿಂಗೆ ಹಿಡ್ಕೊಂಡಿರ್ತಾರೆ, ಹಿಂಗೆ ಹಿಡ್ಕೊಂಡು ನೋಡ್ತಾರೆ, ಒಂಚೂರು ಈ ಕಡೆ ತಿರುಗಿದ್ರೆ ಸಾಕು ರಪ್ಪ ಅಂತ ಎಲ್ಲ ಕಡೆಗೆ ಹೋಗ್ತಾರೆ. ನಾವು ಬಾಸ್ಕೋಸ್ಕರನೇ ಕಾಯ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಚಿತ್ರ, ಒಂದು ಹಿಟ್ ಕಾಂಬಿನೇಷನ್ಗಳಿರುವಂಥ ಚಿತ್ರ. ಸತೀಶ್ ಸರ್ ಆಗಿರ್ಬೋದು, ರಚಿತಾರಾಮ್ ಮೇಡಮ್ ಆಗಿರ್ಬೋದು, ಹಾಗೆ ಅದಿತಿ ಪ್ರಭುದೇವ್ ಅವರು, ನಾಗಭೂಷಣ್, ಪೂರ್ಣಚಂದ್ರರು, ದಿಗಂತ್, ನಾನು, ತಬ್ಲಾನಾಣಿಯವರು, ಮಿಮಿಕ್ರಿ ಗೋಪಿಯವರು, ಹೀಗೆ ಒಂದು ಬಹುತಾರಾಂಗಣ ಇರುವಂಥ ಚಿತ್ರ. ಈಗ ಇಲ್ಲಿ ಎಷ್ಟು ಜನ ಬಂದಿದ್ದೀರೋ, ಸಂಜೆ ಮೇಲೆ ಪಿಕ್ಚರಿಗೆ ಕರ್ಕೊಂಡು ಅವರು ಪಿಕ್ಚರ್ ನೋಡ್ಬೋದು, ಮಕ್ಕಳನ್ನೂ ಕರ್ಕೊಂಬಂದು ಪಿಕ್ಚರ್ ತೋರಿಸ್ಬೋದು, ವಯಸ್ಸಾಗಿರೋರು ಒಂದು ಪಿಕ್ಚರ್ ನೋಡ್ಬೋದು. ಅಷ್ಟು ಅದ್ಭುತವಾದಂತಹ ಮನೋರಂಜನೆ ಇರುವಂತಹ ಚಿತ್ರ, ಖಂಡಿತವಾಗ್ಲೂ ಯಾರಿಗೂ ಕೂಡ ಬೇಜಾರಾಗಲ್ಲ. ಮೊಬೈಲ್ ಮತ್ತೆ ಬಂದಿಲ್ಲ ಕರು, ಬಂದ್ರೆ ಅನೌನ್ಸ್ ಮಾಡ್ತಾರೆ ಬಿಡಿ. ಅಷ್ಟು ಒಳ್ಳೆ ಚಿತ್ರ, ಈಗ ಹಾಡುಗಳ ಮುಖಾಂತರನೇ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ಚಿತ್ರ. ಇವತ್ತು ನಮ್ಮ ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿಕೊಡೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಬರ್ತಾ ಇದ್ದಾರೆ, ಹಾಗೆ ನಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ್ ಬ್ರದರ್ ಬಂದಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮಾತು ಸಾಕು ಅಂತ ಕಾಣಿಸ್ತದೆ. ದಯವಿಟ್ಟು ಎಲ್ಲ ಏಪ್ರಿಲ್ 5ನೇ ತಾರೀಕು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ನಮ್ಮನ್ನು ಹರಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಾಗಭೂಷಣ್ ಅವರೇ ಡೈರೆಕ್ಟರ್ ಹೇಳ್ತಾ ಇದ್ರು, ಸತ್ತೋಗಿರೋರ್ದು ಫೋಟೋ ತೆಗಿತಿದ್ದೀರಂತ, ಯಾಕೆ ಜೀವಂತವಾಗಿರೋರು ಯಾರು ಪ್ರೀ ವೆಡ್ಡಿಂಗ್ ಶೂಟ್ ಕರಿತಿಲ್ವಾ? ನಾನೇ ಮಾಡಿಸ್ಕೊಂಡಲ್ಲ ಪ್ರೀ ವೆಡ್ಡಿಂಗ್ ಶೂಟ್. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್, ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ ನಾಗಭೂಷಣ್ ಅವರು, ಚಪ್ಪಾಳೆ ಬರಲಿ ಪ್ಲೀಸ್, ನಿಮಗೂ ಬೇಗ ಮದುವೆ ಆಗಲಿ. ಅದೇನಂತ ದೊಡ್ಡ ವಿಷಯ ಇಲ್ಲ, ಅದಕ್ಕೆ ಇಷ್ಟು ದೊಡ್ಡದಾಗಿ ಏನು ಹೇಳ್ಬೇಕಾಗಿಲ್ಲ, ಆಗುತ್ತೆ ಟೈಮ್ ಟು ಟೈಮ್ ಎಲ್ಲ ತಾನೇ ಪಡುತ್ತೆ ಅಂತ ಆಗುತ್ತೆ. ಟಗರ ಪಲ್ಯ ಎಲ್ಲ ಮಾಡಿ ನಮ್ಮೂರು ಮಾರಿ ಹಬ್ಬ ಆಯ್ತು, ಅದು ಬಂದಿದ್ರೆ ಟಗರ ಪಲ್ಯ ಕೊಡಿಸ್ತಾ ಇದ್ದೆ. ಇರಲಿ, ಎಲ್ರು ನಮಸ್ಕಾರ, ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಏಪ್ರಿಲ್ 5 ಡೇಟ್ ನೆನ್ಪಿಟ್ಕೊಳ್ಳಿ, ಏಪ್ರಿಲ್ 5 ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಲ್ಲಿ. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ, ಯಾಕೆ ನೋಡಬೇಕು ಪ್ರತಿ ಸಲ ನಿಮ್ಮ ಸಿನಿಮಾ, ಯಾಕೆ ನೋಡಬೇಕು, ಯಾಕೆ ನೋಡಬೇಕು, ಯಾಕೆ ಸಿನಿಮಾ ಯಾಕೆ ನೋಡಬೇಕು ಅಂದರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಅದಕ್ಕೆ ನೋಡಬೇಕು ಅಂತ ನಾನು ಹೇಳ್ತೀನಿ. ಸರಿನಾ? ರಚಿತಾರಾಮ್ ಅವರು ಇದ್ದಾರೆ, ಇನ್ನೇನು ಬೇಕು ಸಿನಿಮಾದಲ್ಲಿ ಅಲ್ವಾ? ಅವರಿದ್ರೂ ಸಾಕಲ್ವಾ ನೋಡೋದಕ್ಕೆ ಅಲ್ವಾ? ಸತೀಶ್ ಅವರಿದ್ದಾರೆ, ಶಿವರಾಜ್ ಕೆ ಆರ್ ಪೇಟೆ ಅವರಿದ್ದಾರೆ, ನಾನಿದ್ದೀನಿ, ಪೂರ್ಣಚಂದ್ರ, ದಿಗಂತ ಅವರು, ಒಂದು ದೊಡ್ಡ ತಾರಾ ಬಳಗ ಇದೆ ಸಿನಿಮಾ ತುಂಬ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಮತ್ತು ಇನ್ನು ಡಿ ಬಾಸ್ ಅವ್ರು ಬರ್ತಾ ಇದ್ದಾರೆ ಈಗ.
ಯಾರು ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಏನ್ ಹೇಳ್ತೀರಾ? ಈಗ ಒಬ್ರು ಹೋದ್ರೆ, ಏ ನಾನು ಆ ಡಾಕ್ಟರ್ ಹತ್ರ ಹೋಗಿದ್ದೀನಿ, ನೀನು ಹೋಗು ವಾಸಿ ಆಗುತ್ತೆ ಅಂತ ಹೇಳ್ತೇವೆ ಅಲ್ವಾ ಯಾರು ಒಳ್ಳೆ ಡಾಕ್ಟರ್ ಇದ್ರೆ? ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ, ಈ ಡಿ ಬಸ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ, ಈ ಸಿನಿಮಾ ಹಿಟ್ ಆಗುತ್ತೆ ಅಂತ. ಯಾಕೆಂದ್ರೆ ಹಳೆ ಪೇಷೆಂಟ್ ನಾನು, ನಾನು ಮುಂಚೆ ನನ್ನ ಟಗರು ಪಲ್ಲೆ ಟ್ರೇಲರ್ ರಿಲೀಸ್ ಅವ್ರು ಮಾಡಿದ್ರು. ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ, ಅವ್ರು ಬಂದರೆ ಟ್ರೇಲರ್ ಲಾಂಚ್ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂತ. ಮತ್ತು ಗೆಳೆಯ ಡಾಲಿ ಧನಂಜಯ ಬಂದಿದ್ದಾರೆ, ಅವ್ರು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತೂ ಅಂದರೆ ನಿಮ್ಮ ಬೆನ್ನೆಲುಬಾಗಿ ನಾನು ಇದ್ದೇ ಇರ್ತೀನಿ, ನೀವು ಏನು ಮಾಡ್ತೀಯೋ ಮಾಡು ಅಂತ. ಸೊ ಇವತ್ತು ಎಲ್ರಿಗೂ ಟೀಮ್ಗೂ ಮುಂಚೆನೇ ನೋಡಿ ಅವರೇ ಬಂದು ಕೂತಿದ್ದಾರೆ. ಐ ಮೀನ್ ಇದು ಒಂದು ಸೂಚನೆ ಅಷ್ಟೇ. ಎಸ್ ಡಾಲಿ ಡಾಲಿ, ಹಲೋ, ಆಯ್ತು 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 ಡಾಲಿ, ಬರೀ ಡಾಲಿ ಅಲ್ಲ, ಡಾಲಿ ಗೆಳೆಯರ ಡಾಲಿ. ಮತ್ತೆ ಸತೀಶ್, ಸತೀಶ್ ಅವರು, ಅವ್ರ ಬಗ್ಗೆ ಹೇಳಬೇಕು ಏನಂತಂದರೆ, ಈಗ ನಾವೆಲ್ಲ ಒಂದು ಸಣ್ಣ ಗ್ರಾಮದಿಂದ ಸಣ್ಣ ಊರುಗಳಿಂದ ಬಂದು ಏನೋ ಕನಸು ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಬಂದು ಏನೋ ಸಾಧನೆ ಮಾಡಿರ್ತೀವಲ್ಲ, ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ನೀನಾಸಂ ಸತೀಶ್ ಅವರು. ಒಂದು ಸಣ್ಣ ಕುಟುಂಬದಿಂದ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಮಟ್ಟಕ್ಕೆ ಏರೋದ್ರಲ್ಲಿ ಸತೀಶ್ ಅವರು. ನಮಗೆಲ್ಲ, ನನಗೆ ಅವ್ರು ಪರಿಚಯ ಆದಮೇಲೆ ನಾನು ಅವ್ರನ್ನ ಯಾವತ್ತು ನನಗೆ ಬೇಜಾರಾದರೆ ನಾನು ಸತೀಶ್ ಫೋನ್ ಮಾಡ್ತಾ ಇದ್ದೆ, ಹಿಂಗೇನೋ ಬೇಜಾರಾಗಿಬಿಟ್ಟಿದೆ ಸತೀಶ್ ಏನು ಮಾಡೋದು ಅಂತ. ಅವರೆಲ್ಲ ಕರೆದು ಉಗಿದು ಉಪ್ಪು ಕರ ಹಾಕ್ತಿದ್ರು ಚೆನ್ನಾಗಿ. ಯೋ ನಿನಗೇನೋ ಯಾಕೆ ಬಂದಿದೆ, ಎಲ್ಲಿದ್ದೆ ನೀನು, ಎಲ್ಲಿಗೆ ಬಂದಿದೆಯಾ, ಖುಷಿ ಪಡೆಯಾ ನೀನು ಅಂತ ಅಂದರೆ ಆ ಥರದ್ದು ಮೋಟಿವೇಟ್ ಮಾಡ್ತಾಯಿದ್ರು ನಮ್ಮನ್ನು ಯಾವಾಗಲೂ ಸತೀಶ್ ಅವರು. ಅವ್ರಿಗೆ ಒಳ್ಳೇದಾಗಬೇಕು. ಮತ್ತು ಮೊದಲನೇ ಬಾರಿ ಒಬ್ಬರು ಮಹಿಳಾ ನಿರ್ಮಾಪಕರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾ ಫೀಲ್ಡಲ್ಲಿ ಈ ಥರ ಮಹಿಳಾ ನಿರ್ಮಾಪಕರು ಇರೋದು ಕಡಿಮೆ, ಅವ್ರಿಗೆ ಒಳ್ಳೇದಾಗಬೇಕು. ಆ ಥರ ಮಹಿಳಾ ನಿರ್ಮಾಪಕರು ಇನ್ನೊಬ್ರು ಆಗ್ಬೋದು, ರಚಿತಾರಾಮ್ ಅವರು, ಅವ್ರಿಗೆಲ್ಲ ಕೆಪಾಸಿಟಿ ಇದೆ, ಅವರು ನಿರ್ಮಾಪಕರು ಆಗಬೇಕು, ಎಲ್ಲ ಕೆಪಾಸಿಟಿ ಮಾಡಬೇಕು. ಡೇಟ್ ಕೊಡ್ತೀನಿ, ಹೌದು ನಮಗೆ ಡೇಟ್ ಕೊಡೋಷ್ಟು ದೊಡ್ಡವನ್ನೆಲ್ಲ ಇರಲಿ, ಏನೋ ಒಂದು ನಮ್ದು ಅಳಿಲು ಸೇವೆ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇನ್ನೇನಿಲ್ಲ, ಈಗ ಡಿ ಬಸ್ ಬರೋವರೆಗೂ ಏನು ಎಂಟರ್ಟೈನ್ ಮಾಡಬೇಕಲ್ಲ, ಅದಕ್ಕೆ ನಮ್ಮ ನಿಲ್ಲಿಸ್ಕೊಂಡಿದ್ದಾರೆ ಅಷ್ಟೇ. ನಾವೆಲ್ಲ ಒಂದು ಸಣ್ಣ ಇದು ಅಷ್ಟೇ, ನಾನು ಕಾಯ್ತಾ ಇದ್ದೀನಿ ಡಿ ಬಸ್ ಬರೋದಕ್ಕೆ. ಮತ್ತು ಒಂದು ಒಳ್ಳೆ ಕತೆ ನಮ್ಮ ಸಿನಿಮಾ, ಒಂದು ಒಳ್ಳೆ ಹಾರರ್ ಸಿನಿಮಾ, ಒಂದು ಒಳ್ಳೆ ಹಾರರ್ ಕಾಮಿಡಿ, ಮಜಾ ಇದೆ ಸಿನಿಮಾ. ನೀವೆಲ್ಲ ನೋಡಿಕೊಂಡು ಥಿಯೇಟ್ರಲ್ಲಿ ಯೂಶ್ವಲಿ ಹಾರರ್ ಸಿನಿಮಾಗಳಲ್ಲಿ ನೋಡ್ತಿರ್ತೀವಿ ಗೊತ್ತಾ, ಈಗ ಬರುತ್ತೆ ನೋಡು, ಈಗ ಬರುತ್ತೆ ನೋಡು, ಈಗ ಬರುತ್ತೆ ನೋಡು ಅಂತ ಆ ಥರ ಒಂದು ಆ ಥರದ್ದೊಂದು ಸಿನಿಮಾ ಇದು. ಸೊ ನಿಮ್ಗೆಲ್ಲರೂ ಇಷ್ಟಪಡ್ತೀರಾ ನೋಡಿ. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಿದ್ದಾರೆ. ಥ್ಯಾಂಕ್ ಯು, ನನ್ನ ಪರವಾಗಿ, ನನ್ನ ವೈಫ್ ಪರವಾಗಿ. ಅವರು ಒಂದು ಮಟನ್ ಊಟ ಹಾಕಿಲ್ಲ ಅಂದ್ರೆ ಅವ್ರು ನಿಮ್ಮನ್ನು ಬಿಡಲ್ಲ. ಓಕೆ ಅಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾಗ್ ಭೂಷಣ್ ಅವ್ರಿಗೆ ಮೇ ಬರಲಿ ಜೋರಾದ್ರೂ ಚಪ್ಪಾಳಿ ಪ್ಲೀಸ್. ಹಾ, ಅದಾದ್ರೂ ಓಕೆ, ಸೌಂಡ್ ಆದ್ರೂ ಮಾಡಿ. ನೀವು ಮೊಬೈಲಲ್ಲಿ ರೆಕಾರ್ಡ್ ಮಾಡೋದ್ರಿಂದ ಕೈ ಫ್ರೀ ಇಲ್ಲ ಅಂತ ಗೊತ್ತು. ಓಕೆ, ಇದೀಗ ದಿಗಂತ್ ದಿವಾಕರ್ ಅವರು ಮಾತನಾಡಬೇಕು. ಡಿಟೆಕ್ಟಿವ್ ಆಗಿ ಏನ್ ಪತ್ತೆ ಹಚ್ಚಿದ್ದೀರಾ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಇಲ್ಲೇ ಹುಟ್ಟಿ ಬೆಳೆದ ರಾಜೀನಗರಲ್ಲಿ. ಈ ಮಾಲ್ ಮಂತ್ರಿ ಮಾಲ್ ನಾನು ಅಲ್ಲಿ ಇಲ್ಲೆಲ್ಲ ನಿಂತು ಈ ಥರ ಪ್ರೋಗ್ರಾಮ್ ನೋಡಿದ್ದು ನಿಂತು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೀನಿ. ನನ್ನ ಕರ್ಕೊಂಡು ಇಷ್ಟು ಒಳ್ಳೆ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ ಮಾವನಾರು ಕಾಂಪ್ಲಿ ಅವರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ದ ಆಪರ್ಚುನಿಟಿ. ಆಮೇಲೆ ಏಪ್ರಿಲ್ 5ಕ್ಕೆ ಸಿನಿಮಾ ಬರ್ತಾ ಇದೆ, ಎಲ್ಲರೂ ದಯವಿಟ್ಟು ನೋಡಿ, ಒಳ್ಳೆ ಸಿನಿಮಾ, ಎಂಟರ್ಟೈನರ್, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ನಮ್ಮ ಪೂರ್ಣ, ಅವರು ಮಿಸ್ ಆಗಿದ್ದಾರೆ. ಅವರು ಈಗ ಕೈಲಾಸದಲ್ಲಿ ನಿತ್ಯಾನಂದ ಹೆಂಗೆ ಸೆಟ್ಲ್ ಆಗಿದಾನೋ ಹಂಗೆ ಸೆಟ್ಲ್ ಆಗೋಕೆ ಕಾಯ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅವರು ಸೆಟ್ಲ್ ಆಗಲಿ ಅಂತ ನಾವು ವಿಶ್ವಾಸನ ತಿಳಿಸ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ದಯವಿಟ್ಟು ಒಮ್ಮೆ ಸೌಂಡ್ ಮಾಡಿ ನೋಡೋಣ ನಮ್ಮ ಅದ್ಭುತ ಕಲಾವಿದರಿಗೆ. ಇದೀಗ ನಮ್ಮ ನಮ್ಮ ರೋಣದ ಮಕ್ಕೇಶ್ ಅವರು ಯೋಚನೆ ಮಾಡ್ತಿದ್ದಾರೆ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಕ್ಕದಾಗಿದೆ ಅಲ್ಲ ಅಂತ. ಓಕೆ, ಇದೀಗ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಆಡಿಯೋ ಸಂಸ್ಥೆ
ಆನಂದ್ ಆಡಿಯೋ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಅದ್ಭುತವಾದಂತಹ ಸಿನಿಮಾಗಳ ಹಾಡುಗಳನ್ನು ಎಲ್ಲ ಕನ್ನಡಿಗರಿಗೆ ತಲುಪಿಸ್ತಾ ಇರೋದು. ಹಾಗಾಗಿ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಬಂದಿದ್ದಾರೆ, ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ವಿ ಸರ್. ಚಪಾಳಿಯೊಂದಿಗೆ ಸ್ವಾಗತಿಸಿ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಅವರನ್ನ. ಸರ್ ಹಾರ್ಟ್ಲಿ ವೆಲ್ಕಮ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮ್ಯಾಟ್ನಿ ಹಾಡುಗಳನ್ನು ಬ್ಯೂಟಿಫುಲ್ ಆಗಿ ಜನರಿಗೆ ತಲುಪಿಸ್ತಾ ಇದ್ದೀರಾ. April 5 ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ, ಪ್ಲೀಸ್ ಬೆಸ್ಟ್ ವಿಶಸ್. ಎಲ್ಲರಿಗೂ ನಮಸ್ಕಾರ. ಮ್ಯಾಟ್ನಿ ಸಾಂಗ್ ಆಲ್ರೆಡಿ 2 ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ. ಅದು ನಿನಗಾಗೆ ಸಾಂಗ್ ಅಂತೂ ಐಸ್ ಕ್ಯಾಪ್ಸಲ್ ಸ್ನೋ ಶೂಟ್ ಮಾಡಿ ಇರೋದು ರಿಯಲಿ ಗ್ರೇಟ್ ಸರ್. ಸತೀಶ್ ಸರು ಮತ್ತು ರಚಿತಾ ಮ್ಯಾಮ್ ತುಂಬ ಯು ಶುಡ್ ಗಿವ್ ಕ್ರೆಡಿಟ್, ಸಖತ್ತಾಗಿ ಶೂಟ್ ಆಗಿದೆ, ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಸರ್ ಕಮಿಂಗ್ ಅಂತ. ಮಾಡಿದಂಥ ಸಿನಿಮಾ ತುಂಬ ತುಂಬ ಅಚ್ಚುಕಟ್ಟಾಗಿ ನಿಧಾನವಾಗಿ ಮಾಡಿದ್ದಾರೆ. ಇವತ್ತು ಒಂದು ಹೆಣ್ಣು ಮಗು ಕನ್ನಡ ಚಿತ್ರಕ್ಕೆ ಬಂದು ಸಿನಿಮಾ ಮಾಡ್ತಾರಂದರೆ ಗ್ರೇಟು. ಆ ವಿಷಯದಲ್ಲಿ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಇವತ್ತು ಈ ಮ್ಯಾಟ್ನಿ ಸಿನಿಮಾನ ಲಾಂಚ್ ಮಾಡೋಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಗಜ ನಮ್ಮೆಲ್ಲರ ಡಿ ಬಾಸ್ ಬ್ರದರು ಹೃದಯಪೂರ್ವಕವಾಗಿ ಅವರು ಆಶೀರ್ವಾದ ಮಾಡೋ ಬಂದವ್ರೆ. ಯಾಕೆಂದರೆ ಅವರು ಸಾಮಾನ್ಯ ಎಲ್ಲಿಯಾದರೂ ಡೈರೆಕ್ಟಾಗಿ ಹೇಳ್ತಾರೆ, ಯೋಚನೆ ಮಾಡಿದ್ರೆ ಕೇರು ಮಾಡಲ್ಲ. ಇವತ್ತು ಬಂದವರೇ ಅಂದರೆ ನಿನಗೆ ನಿಜವಾಗ್ಲೂ ಅದೃಷ್ಟ ಬಂದಿದೆ. ಅವರು ಮನಸಾರ ಬಂದಿದ್ದಾರೆ, ಅವ್ರ ಹೃದಯ ತುಂಬ ಹರಿಸ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ಟಾಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಯೋಗ್ಯ ಏನು ಹಿಟ್ಟಾಯ್ತು ಅದೇ ರೀತಿ ಹಿಟ್ಟಾಗಲಿ. ನಾಗಭೂಷಣ ಒಂದು ಮಾತಾಡಿದ್ರು, ಸಚಿತ್ರ ಪಿಕ್ಚರ್ ಮಾಡಲಿ ಅಂತ. ಪಿಕ್ಚರ್ ಮಾಡಿ ನಾನೇ ಫೈನಾನ್ಸ್ ಮಾಡ್ತೀನಿ ವಿತೌಟ್ ಇಂಟ್ರೆಸ್ಟು ಬಾಸ ಹೇಳಿದ್ರು. ಅದರಿಂದ ಇಡೀ ನಮ್ಮ ಚಿತ್ರರಂಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ದಯವಿಟ್ಟು ಎಲ್ಲ ನಿಲ್ಲಿ, ಎಲ್ಲ ಪ್ರೋತ್ಸಾಹಿಸಿ, ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಿ. ಇವತ್ತು ಏನು ಈ ಹೆಣ್ಮಗು ನಮ್ಮ ಚಿತ್ರರಂಗ ಬಂದಿದೆ, ಆ ಹುಡುಗಿ ಇನ್ನೂ 10 ಸಿನಿಮಾ ಮಾಡೋತಾರೆ, ನೀವೆಲ್ಲ ಆಶೀರ್ವಾದ ಮಾಡೋಕೆ ಕರ್ನಾಟಕ ಜನತೆ ಅಂತ ಕೇಳ್ಕೊತೀನಿ. ನೀವೆಲ್ಲ ಮನಸ್ಸು ಮಾಡಿದ್ರೆ ಅವ್ರನ್ನು ಎಲ್ಲ ಸಿನಿಮಾ ಮಾಡೋಕೆ ಅವಕಾಶ ಮಾಡಿಕೊಡಿ. ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಆಕ್ಟಿ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಪಾರ್ವತಿವರೆಗೂ ಮತ್ತು ಈ ಚಿತ್ರದ ನಿರ್ದೇಶಕರಾದಂಥ ಮನೋಹರ್ ಅವರು ತುಂಬ ಚೆನ್ನಾಗಿ ಚಿತ್ರ ಮಾಡಿದ್ದಾರೆ. ಈ ಚಿತ್ರನ ಒಳ್ಳೇದಾಗಲಿ ಅಂತ ಹರಿಸೋದಕ್ಕೆ ನಮ್ಮ ಡಿ ಬಾಸ್ ಅವರು ಬಂದಿದ್ದಾರೆ, ಮತ್ತೆ ರಚಿತಾ ರಾಮ್ ಅವರು ಇದ್ದಾರೆ. ಈ ಚಿತ್ರ ಒಳ್ಳೇದಾಗಲಿ ಅಂತೇಳಿ ಆ ದೇವರಲ್ಲಿ ಮನಸ್ಫೂರ್ತಿಯಾಗಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್. ಶೂಟ್ ಮಾಡೋಕ್ಕೆ ಬಂದಿರೋವಂಥ ನನ್ನ ಗಜ ತುಂಬ ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿಲ್ಲ, ದಿಸ್ ಇಸ್ ಅ ಡ್ರೀಮ್ ಕಮ್ ಟ್ರೂ. ನನಗೆ ನನ್ನ ಸಿನಿಮಾ ಟ್ರೈಲರ್ ಲಾಂಚಿಗೆ ನೀವು ಬರ್ತೀರಾ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್. ಇಟ್ ಜಸ್ಟ್ ಬಿಕಾಸ್ ಆಫ್ ಮೇಡಮ್ ಆ್ಯಂಡ್ ಸತೀಶ್ ಸರ್, ನಿಮ್ಮಿಬ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಥ್ಯಾಂಕ್ ಯು ಸರ್. ನಾನು ಇವ್ರು ಮೀಟ್ ಮಾಡಿದಾಗ ತುಂಬ ಹಂಬಲ್, ಡೌನ್ ಟು ಅರ್ತ್. ಐ ರಿಯಲಿ ಕಾಂಟ್ ಬಿಲೀವ್ ನಾನು ನಿಮ್ಮ ಮೀಟ್ ಮಾಡಿ ಮಾತಾಡಿದ್ದೀನಿ ಅಂತ. ಓಕೆ ಥ್ಯಾಂಕ್ ಯು. ಆ್ಯಕ್ಚುಲಿ
ಒಂದು ನಿಮಿಷ ನೀವು ಕೊಡಲೇಬೇಕು. ಇವರು ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಹೆಣ್ಮಕ್ಕಳು ನಿರ್ಮಾಪಕರಾಗೋದು ತೀರಾ ಕಡಿಮೆ. ಅಂಥದ್ರಲ್ಲಿ ನಮ್ಮ ಪಾರ್ವತಿಯವರು ತುಂಬಾ ಪ್ರೀತಿಯಿಂದ ನಮ್ಮ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ಒಮ್ಮೆ ಚಪಾಳೆ ಬರಬೇಕು ನಮ್ಮ ನಿರ್ಮಾಪಕಿಗೆ, ಅದೇ ರೀತಿಯಾಗಿ ನಿರ್ದೇಶಕರಿಗೂ ಕೂಡ. ಕೆ ಮಂಜು ಅವರು ಮತ್ತು ಕೇಶವ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಒಂದು ಹೆಣ್ಮಗು ಗಾಂಧಿನಗರಲ್ಲಿ ಫೈನಾನ್ಸ್ಗೆ ಅಂತ ಅಲಿತಿರುವಾಗ ಅವ್ರಿಗೆ ಯಾರೋ ಕೊಡಬೇಡ ಅಂತಲೂ ಹೇಳಿರೋದ್ರಿಂದ, ಬಟ್ ಅವ್ರು ಅದು ಆ ಮಾತನ್ನು ಕೇಳಿದೆ, ನನಗೆ ಅವ್ರು ಫೈನಾನ್ಸ್ ಮಾಡಿದ್ದಾರೆ. ನನ್ನ ಕೈಲಿ ಮೀರಿ ನಾನು ಚಿತ್ರರಂಗ ಮಾಡಿದ್ದೀನಿ, ಈ ಚಿತ್ರ ಪ್ರೊಡ್ಯೂಸರ್ ಮಾಡಿದ್ದೀನಿ. ಸೊ ದಯವಿಟ್ಟು ಚಿತ್ರನ ಚಿತ್ರಮಂದಿರಗಳಲ್ಲೇ ನೋಡಿ, ಜನಗಳಿಗೆ ಇನ್ಫಾರ್ಮೇಷನ್ ಕೊಡೋ ಅಂಥ ಮೀಡಿಯಾ ಮಾಧ್ಯಮಗಳಿಗೆ ತುಂಬ ಥ್ಯಾಂಕ್ಸ್. ನನ್ನ ಸಿನಿಮಾ ಆದಷ್ಟು ನಿಮ್ಮ ಕಡೆಯಿಂದಲೇ ಜನಗಳಿಗೆ ಹೋಗಬೇಕು. ಟಿ ಬಾಸ್ ಬಂದಿರೋದ್ರಿಂದ ಆಲ್ಮೋಸ್ಟ್ ನನ್ನ ಸಿನಿಮಾ ಎಲ್ಲ ಕಡೆ ಓಡಾಡ್ತಾ ಇದೆ. ಸೊ ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು, ಶಿ ಈಸ್ ಮೈ ಡಾರ್ಲಿಂಗ್. ಅದಿತಿ ಅವ್ರನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಕಾರಣಗಳಿಂದ ಅವ್ರು ಬರೋಕ್ಕಾಗಿಲ್ಲ. ಆ್ಯಂಡ್ ನನ್ನ ಅದರ್ ಆರ್ಟಿಸ್ಟ್ ಶಿವರಾಜ್ ಕೆ ಆರ್ ಪೇಟೆ ಮತ್ತು ನಾಗಭೂಷಣ್ ಅವರು, ಪೂರ್ಣ ಅವರು ಮಿಸ್ ಆಗಿದ್ದಾರೆ, ದಿಗಂತ್ ಅವರು, ನನ್ನ ಆಲ್ ಟೆಕ್ನಿಷಿಯನ್ಸ್, ಎಮ್ ಸಿ ಎಸ್ ಲೈಟ್ಸ್ ಇಂದ ಹಿಡಿದು ಎಲ್ಲ ಪ್ರೊಡಕ್ಷನ್ ಊಟ ಬಡಿಸೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅವ್ರಿಗೆ ಗೊತ್ತು ನನ್ನ ಎಷ್ಟು ಸ್ಟ್ರಗಲ್ ಮಾಡಿ ಮಾಡಿದ್ದೀನಿ ಸಿನಿಮಾ ಅಂತ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದೀಗ ಬಳಸ್ಕೋತಾರೆ, ಆದರೆ ಸಿನಿಮಾಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ತಂತ್ರಜ್ಞರಿಗೆ ದಯವಿಟ್ಟೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಪ್ಲೀಸ್. ಎಲ್ಲ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಅಲ್ವಾ? ಹಾಗೆ ಮೊದಲಾಗಿ ನಮ್ಮ ಸಿನಿಮಾಗೆ ಅದ್ಭುತ ಸಂಗೀತವನ್ನು ನೀಡಿರುವಂತಹ ಪೂರ್ಣ ಸರ್ ಮಾತನಾಡಬೇಕು ಪ್ಲೀಸ್. ಒಂದೇ ನಿಮಿಷ ನಮ್ಮ ಪೂರ್ಣಚಂದ್ರ ಸರ್ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ ಹೇಳಿ. ಎಲ್ಲರೂ ನಮ್ಮ ಪ್ರೀತಿಯ ಡಿ ಬಾಸ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀವಿ. ನಾವು ಅವರ ಮುಂದೆ ನಮ್ಮ ಮಾತು ಎಲ್ಲ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ. ಸೊ ಒಂದು ಸಣ್ಣ ಟೈಮ್ ಪಾಸ್ ಮಾಡೋಣ ಅವ್ರು ಬರೋ ತನಕ. ನಾವು ಮ್ಯಾಟ್ನಿ ಶುರು ಮಾಡಿದಾಗ ಇದು ಇಷ್ಟು ದೊಡ್ಡದಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈಗ ಬಂದಿರೋ ಗೆಸ್ಟ್ಗಳ ಲಿಸ್ಟ್ ನೋಡಿದ್ರೇ ತುಂಬ ಸಂತೋಷ ಮತ್ತು ಆಶ್ಚರ್ಯ ಎರಡೂ ಆಗುತ್ತೆ. ಕಟ್ಕೊತಾ ಕಟ್ಕೊತಾ ತುಂಬ ದೊಡ್ಡದಾಗ್ಬಿಟ್ಟಿದೆ ಫಿಲಮ್. ನಮ್ಮ ರಚಿತಾ ರಾಮ್ ಮೇಡಮ್ ಇರ್ಬೋದು, ಅದಿತಿ ಅವ್ರು ಇರ್ಬೋದು, ನಮ್ಮ ಡಾಲಿ ಧನಂಜಯ್ ಅವರು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಮತ್ತು ನಾಗಭೂಷಣ್, ಕೆ ಆರ್ ಪೇಟೆ ಅವರೆಲ್ಲ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ ವಿಚಾರದಲ್ಲಿ ತುಂಬ ಮಾತಾಡೋದೇನೂ ಇರಲ್ಲ, ಹಾಡೆಲ್ಲ ಕೇಳಿದ್ದೀರಾ? ಡಿ ಬಾಸ್, ಡಿ ಬಾಸ್. ಏನು ಗೊತ್ತಾ ವಿಷಯ ಇಲ್ಲ ಕೇಳಿ, ಡಿ ಬಾಸ್ ಸರ್ ಕೂಡ, ಡಿ ಬಾಸ್ ಇಲ್ಲಿ ಕೇಳಿ ಡಿ ಬಾಸ್ ಸರ್ ಕೂಡ ನಮ್ಮ ಎಲ್ಲ ಕನ್ನಡ ಇಂಡಸ್ಟ್ರಿಯ ತಂತ್ರಜ್ಞರಿಗೆ ಅಷ್ಟೇ ಗೌರವವನ್ನು ಕೊಡ್ತಾರೆ. ಅವರು ಸಪೋರ್ಟ್ ಮಾಡಿರೋ ತಂತ್ರಜ್ಞರು ತುಂಬ ಜನ ಇದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಅವ್ರ ಮಾತುಗಳನ್ನ ಕೇಳಬೇಕು ಅನ್ನೋದು. ಆಕ್ಚುಲಿ ಏನಂದ್ರೆ ಡಿ ಬಾಸ್ ಅವ್ರು ಬರೋಕ್ಕೆ ಎಲ್ಲರೂ ವೈಟ್ ಮಾಡ್ತಾ ಇದ್ದೀವಿ, ನಾವು ವೈಟ್ ಮಾಡ್ತಾ ಇದ್ದೀವಿ. ಟು ಬಿ ಫ್ರಾಂಕ್, ಏನು ಮಾತಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಸೊ ನಾವು ಇಲ್ಲಿ ಆ್ಯಕ್ಚುಲಿ ನಾವು ಮಾತಾಡೋದಕ್ಕಿಂತ ಆಡಿಯನ್ಸೇ ಎಲ್ಲನೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸೊ ನನ್ನ ಯಾವುದು ಈಗ ಕೇಳಿದ್ದ ಮೊನ್ನೆ ರಿಲೀಸ್ ಆಗಿರೋ ಹಾಡು ನಿನಗಾಗಿ ಮಿಡಿಯುವುದು ಹಾಡಿನ ಲಿರಿಸಿಸ್ಟ್ ಹೇಮಂತ್ ಕುಮಾರ್ ಅವರು. ಇವರು ಮುಂಚೆ ಒಂದು ಫಿಲಮ್ಗೆ ಹಾಡು ಬರೆದಿದ್ರು ನಮ್ಮ ಜೊತೆ. ಸೊ ಇದಕ್ಕೆ ಒಳ್ಳೆ ಹಾಡು ಬರೆದಿದ್ದಾರೆ, ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ನಮ್ಮ ಬಕೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನನ್ನ ಇಡೀ ಮ್ಯೂಸಿಕ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಈ ಫಿಲಮ್ಗೆ ಅವಕಾಶ ಕೊಟ್ಟ ಪ್ರೊಡಕ್ಷನ್ಗೆ, ಮತ್ತು ಎಸ್ಪೆಷಲಿ ನಮ್ಮ ಸತೀಶ್ ಸರ್ಗೆ, ಅವರ ಜೊತೆಗೆ 5th ಪಿಕ್ಚರ್ ನಂದು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಹೇಮಂತ್ ಸರ್ ಸ್ವಲ್ಪ ಮುಂದೆ ಬರಬೇಕು ಪ್ಲೀಸ್. ನಮ್ಮ ಸಿನಿಮಾಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಹೇಮಂತ್ ಸರ್, ಹಾಗಾಗಿ ನೀವು ಮಾತನಾಡಬೇಕು ಪ್ಲೀಸ್. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ನಮಸ್ತೆ. ಸತೀಶ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸರ್. ಧನಂಜಯ್ ಸರ್, ಥ್ಯಾಂಕ್ ಯು ಫಾರ್ ಯರ್. ನಾನು ಮೊದಲನೇದಾಗಿ ಪೂರ್ಣನಿಗೆ
ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಸೊ ಸತೀಶ್ ಸರ್ ಸಿನಿಮಾಗೆ ಒಂದು ಹಾಡ್ ಬರೆಯೋ ಅವಕಾಶ ಸಿಕ್ಕಿದೆ. ಸೊ ತುಂಬ ಜನ ನೋಡಿ ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪೂರ್ಣ. ಮುಗಿಸ್ಬಿಡ್ರ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸರ್, ಬಕೀಶ್ ಸರ್. ಎಲ್ಲರೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತನಾಡ್ತಿದ್ದಾರೆ. ಮ್ಯಾಟ್ನಿ ಒಂದು ಹಾರರ್ ಥ್ರಿಲ್ಲರ್ ಆಗಿ ಒಂದು ಡಾರ್ಕ್ ಕಾಮಿಡಿ ಇರೋದ್ರಿಂದಾಗಿ ನಿಮ್ಗೆ ಎಷ್ಟು ಮಜಾ ಕೊಡ್ತು ನಮ್ಮ ಸಿನಿಮಾ ಅಂತ. ಆ್ಯಕ್ಚುಲಾಗಿ ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಸಿನ್ಸ್ ಹಾರರ್ ಮತ್ತು ಕಾಮಿಡಿ ಮಿಕ್ಸ್ಚರ್ ಇರೋದ್ರಿಂದ. ಆ್ಯಂಡ್ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ಸತೀಶ್ ಸರ್ಗೆ, ಮತ್ತು ಪಾರ್ವತಿ ಮ್ಯಾಮ್ಗೆ, ಮತ್ತು ಮನೋಹರ್ ಸರ್ಗೆ, ಮೂರು ಜನಕ್ಕೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಕೀರ್ತನ್ ಅವರೇ, ಆಲ್ರೆಡಿ ಕೀರ್ತನ್ ಅವರೇ ಹೇಳ್ತಿದ್ದಾರೆ ನಮ್ಮ ಡಿ ಯು ಪಿಗಳಲ್ಲಿ ಒಬ್ಬರಿವರು, ನಾನು ಮಾತಾಡಲ್ಲ ಮಾತಾಡಲ್ಲ ಅಂಥೇಳಿ. ಇಷ್ಟು ಜನ ಇದ್ದಾರೆ, ಹೇಗೆ ಅನ್ನಿಸ್ತು? ನಿಮ್ಮ ಅನುಭವ ಆದರೂ ಹೇಳಬೇಕು, ಒಂದೆರಡು ಲೈನ್ ಆದರೂ ಮಾತಾಡಬೇಕು ಪ್ಲೀಸ್. ನನಗೆ ಅವಕಾಶ ಕೊಟ್ಟಂತಹ ಡೈರೆಕ್ಟ್ರಿಗೆ ಥ್ಯಾಂಕ್ ಯು, ಆ್ಯಂಡ್ ಮಾಧ್ಯಮ ಮಿತ್ರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸತೀಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಎಲ್ಲ ತಂತ್ರಜ್ಞರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.